जनरल इंश्योरेंस कंपनी अकाउंट्स रेवेन्यू अकाउंट एंड प्रॉफिट एंड लॉस अकाउंट प्रिपेयर मादर बगे तिलकोलोना ऑन 31st 12 2020 द बुक्स ऑफ बजाज जनरल इंश्योरेंस कंपनी गिव्स द फॉलोइंग पर्टिकुलर्स इन द रेस्पेक्ट ऑफ फायर इंश्योरेंस पर्टिकुलर्स रुपीस रिजर्व फॉर अनएक्सपायर्ड रिस्क ऑन 1/1/2020 5 लाख अडिशनल रिजर्व ऑन 1/1/2020 1 लाख क्लेम्स पेड 6,40,000 क्लेम्स आउटस्टैंडिंग ऑन 1/1/2020 65,000 प्रॉफिट ऑन सेल ऑफ इन्वेस्टमेंट्स 10,000 एक्सपेंसेस ऑफ मैनेजमेंट 2,50,000 लीगल एक्सपेंसेस रिगार्डिंग क्लेम्स 30,000 रीइंश्योरेंस प्रीमियम 50,000 रीइंश्योरेंस रिकवरी 10,000 प्रीमियम 12 लाख इंटरेस्ट ऑन डिविडेंड 60,000 कमीशन पेड 1,60,000 शेयर ट्रांसफर फीस 1,000 इनकम टैक्स ऑन इंटरेस्ट 5,000 प्रिपेयर रेवेन्यू अकाउंट एंड प्रॉफिट एंड लॉस अकाउंट फॉर द ईयर एंडिंग 31st 12 2020 रेवेन्यू अकाउंट मत प्रॉफिट एंड लॉस अकाउंट ना प्रिपेयर मार्ली के निम्न इनफॉरमेशन कोटी दरे फायर रेवेन्यू अकाउंट ना प्रिपेयर मार बेक फर्स्ट वन नोडी रिजर्व फॉर अनएक्सपायर्ड रिस्क इधर ओपनिंग इधर ना नहीं वो शेड्यूल नंबर वन नली नेट प्रीमियम आदि नंतर हैड मारतीरा ये रिजर्व फॉर अनएक्सपायर्ड रिस्क बदलागी एन कोटीर्तारे केलवु सति अंतंद्रे इंश्योरेंस फंड अंत वर्ड हेळ्तिरुत्ताने अथवा फायर फंड मेरीन फंड ई रीति कोटीर्ताने इदन्न नीवु शेड्यूल नंबर 1 नल्लि नेट प्रीमियम नल्लि ऐड मार्तीरा नेक्स्ट वन अडिशनल रिजर्व ओपनिंग बैलेंस कोटिदाने ई अडिशनल रिजर्व ना नेट प्रीमियम गे ऐड मार्तीरा ई अडिशनल रिजर्व ना ट्रीटमेंट माडबेकाद्रे ओपनिंग बैलेंस कोटिद्दु क्लोजिंग बैलेंस बग्गे एनु इन्फॉर्मेशन कोटिल्ल अंतंद्रे ओपनिंग बैलेंस क्लोजिंग बैलेंस आगुत्ते सो हागागि ई प्रॉब्लम नल्लि निमगे ओपनिंग बैलेंस कोटिदाने क्लोजिंग बैलेंस अडिशनल रिजर्व कोटिल्ल सो हागागि क्लोजिंग बैलेंस अडिशनल रिजर्व एष्टागुत्तप्प अंद्रे 1 लाख क्लेम्स पेड इदु शेड्यूल नंबर 2 क्लेम इनकर नेटल बरीतिर नेक्स्ट वन क्लेम्स आउटस्टैंडिंग ऑन 1/1/2020 इदु ओपनिंग बैलेंस इदन्न नीवु शेड्यूल नंबर 2 नल्लि लेस मार्तीर ನಿಮ್ಮ ಪ್ರಾಬ್ಲಮ್ ನಲ್ಲಿ ಕ್ಲೈಮ್ ಔಟ್ ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದು ಏನು ಡೇಟ್ ನ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಅದು ಕ್ಲೋಸಿಂಗ್ ಅಂತ ಅರ್ಥ ಆಗುತ್ತೆ ಅದನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 10,000 ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತೀರಾ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಎಂಡಿಂಗ್ ನಲ್ಲಿ ಬರೀತೀರಾ ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಶೆಡ್ಯೂಲ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಲೀಗಲ್ ಎಕ್ಸ್ಪೆನ್ಸಸ್ ರಿಗಾರ್ಡಿಂಗ್ ಕ್ಲೈಮ್ ಇದು ಶೆಡ್ಯೂಲ್ ನಂಬರ್ 2 ಕ್ಲೈಮ್ ಇನ್ಕರ್ ನೆಟ್ಟಲ್ಲಿ ಬರುತ್ತೆ ಸೊ ಸರ್ವೇಯರ್ ಫೀಸು ಎನಿ ಎಕ್ಸ್ಪೆನ್ಸಸ್ ಸ್ಪೆಸಿಫಿಕಲಿ ರಿಗಾರ್ಡಿಂಗ್ ಟು ಕ್ಲೈಮ್ಸ್ ಅಂತ ಕೊಟ್ಟಿದ್ರೆ ಆಗ ನೀವು ಅದನ್ನು ಶೆಡ್ಯೂಲ್ ನಂಬರ್ 2ಗೆ ತಗೋಬೇಕು ಯಾವುದೇ ರೀತಿಯಾಗಿ ಕ್ಲೈಮಿಗೆ ಸಂಬಂಧಿಸಿದಂಥ ಮೆನ್ಷನ್ ಮಾಡಿಲ್ಲ ಅಂತಂದರೆ ಶೆಡ್ಯೂಲ್ ನಂಬರ್ 4ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ತಗೊಂತೀರಾ ನೆಕ್ಸ್ಟ್ ಒನ್ ರೀಇನ್ಸೂರೆನ್ಸ್ ಪ್ರೀಮಿಯಂ 50,000 ಇಲ್ಲಿ ಪೇಯಬಲ್ ಆರ್ ರಿಸೀವಬಲ್ ಏನು ಮೆನ್ಷನ್ ಮಾಡಿಲ್ಲ ಸೊ ನೀವೇನು ತಿಳ್ಕೊತೀರಾ ಇದನ್ನು ಪೇಯಬಲ್ ಆರ್ ಪೇಯ್ಡ್ ಅಂತ ತಿಳ್ಕೊತೀರಾ ಸೊ ಹಾಗಾಗಿ ಇದನ್ನ ಶೆಡ್ಯೂಲ್ ನಂಬರ್ 1ನಲ್ಲಿ ಪ್ರೀಮಿಯಮಿಂದ ಡಿಡಕ್ಟ್ ಮಾಡ್ತೀರಾ ಸೊ ನೆಕ್ಸ್ಟ್ ಒನ್ ರೀಇನ್ಸೂರೆನ್ಸ್ ರಿಕವರೀಸ್ ಸೊ ಅಂತಂದರೆ ಕ್ಲೈಮ್ ರಿಕವರೀಸ್ ಅಂತ ಬೇರೆ ಇನ್ಸೂರೆನ್ಸ್ ಕಂಪ್ನಿಯಿಂದ ನೀವು ಕ್ಲೈಮ್ ರಿಸೀವ್ ಮಾಡಿದಿರಾ ಅಂತ ಅರ್ಥ ಇದನ್ನು ನೀವು ಶೆಡ್ಯೂಲ್ ನಂಬರ್ 2ನಲ್ಲಿ ಲೆಸ್ ಮಾಡ್ತೀರಾ ನೆಕ್ಸ್ಟ್ ಒನ್ ಪ್ರೀಮಿಯಂ ಸೊ ಈ ಪ್ರೀಮಿಯಂನ ನೀವು ಶೆಡ್ಯೂಲ್ ನಂಬರ್ 1ನಲ್ಲಿ ತೋರಿಸ್ತೀರಾ ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಹೆಡ್ಡಿಂಗ್ನಲ್ಲಿ ಬರೀತೀರಾ ನೆಕ್ಸ್ಟ್ ಒನ್ ಕಮಿಷನ್ ಪೇಯ್ಡ್ ಶೆಡ್ಯೂಲ್ ನಂಬರ್ 3 ಶೇರ್ ಟ್ರಾನ್ಸ್ಫರ್ ಫೀಸ್ ಇದು ಇನ್ಕಮ್ ಅದರ್ ಇನ್ಕಮ್ ಹೆಡ್ಡಿಂಗ್ನಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಇದು ಶೆಡ್ಯೂಲ್ ನಂಬರ್ 12 ಸೊ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೀವು ರೆವೆನ್ಯೂ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ರೆವೆನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನೀವು 4 ಶೆಡ್ಯೂಲ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ರೆವೆನ್ಯೂ ಅಕೌಂಟಲ್ಲಿ ಬರೋದು ಒಂದು ಪ್ರೀಮಿಯಂ ಅರ್ನ್ ನೆಟ್ ನೆಕ್ಸ್ಟ್ ಒನ್ ಕ್ಲೈಮ್ ಇನ್ಕರ್ ನೆಟ್ ನೆಕ್ಸ್ಟ್ ಒನ್ ಕಮಿಷನ್ ನೆಕ್ಸ್ಟ್ ಒನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಸೊ ಹಾಗಾದರೆ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅರ್ನ್ ನೆಟ್ ಸೊ ಹಾಗಾದರೆ ಪ್ರಾಬ್ಲಮಲ್ಲಿ ಯಾವುದು ಪ್ರೀಮಿಯಂ ಅರ್ನ್ ನೆಟ್ಟಿಗೆ ಬರ್ತದೆ ಅಂತಂದರೆ ಫಸ್ಟ್ ಒನ್ ಪ್ರೀಮಿಯಂ ಸೊ ನೆಕ್ಸ್ಟ್ ಒನ್ ರೀಇನ್ಸೂರೆನ್ಸ್ ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅರ್ನ್ ನೆಟ್ ಪ್ರೀಮಿಯಂ
ಪ್ರೀಮಿಯಮ್ಸ್ 12 lakh ಇದೆ, 12 lakh. ನೆಕ್ಸ್ಟ್ ಒನ್, ಪ್ರೀಮಿಯಮ್ಗೆ ಸಂಬಂಧಿಸಿದಂತೆ ಓಪನಿಂಗ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್, ರೀಇನ್ಸುರೆನ್ಸ್ ಪ್ರೀಮಿಯಂ ರಿಸೀವಬಲ್, ರೀಇನ್ಸುರೆನ್ಸ್ ಪ್ರೀಮಿಯಂ ಪೇಯಬಲ್. ಸೊ ಏನಾದ್ರು ಇದ್ರೆ ಅಡ್ಜಸ್ಟ್ಮೆಂಟ್ನ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ರೀಇನ್ಸುರೆನ್ಸ್ ಪ್ರೀಮಿಯಂ ಕೊಟ್ಟಿದ್ದ ನೋಡಿ 50,000. ಸೊ ಇದು ರೀಇನ್ಸುರೆನ್ಸ್ ಪ್ರೀಮಿಯಂ ಪೇಯಬಲ್ ಅಂತ ಅರ್ಥ. ಸೊ ಇದನ್ನು ನೀವು ಲೆಸ್ ಮಾಡ್ತೀರ, ಲೆಸ್ ರೀಇನ್ಸುರೆನ್ಸ್ ಪ್ರೀಮಿಯಂ, ರೀಇನ್ಸುರೆನ್ಸ್ ಪ್ರೀಮಿಯಂ 50,000. ಸೊ ಇನ್ನು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ 11,50,000. ಸೊ ಇದನ್ನು ನೀವು ನೆಟ್ ಪ್ರೀಮಿಯಂ ಅಂತ ಕನ್ಸಿಡರ್ ಮಾಡ್ತೀರಾ, ನೆಟ್ ಪ್ರೀಮಿಯಂ. ಸೊ ನೆಕ್ಸ್ಟ್ ಆ್ಯಡ್, ನಿಮ್ಮ ಪ್ರಾಬ್ಲಮ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಇನ್ಸುರೆನ್ಸ್ ಫಂಡ್ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಆನ್ 1/1/2020. ಸೊ ಆ್ಯಡ್ ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆನ್ 1/1/2020. ಸೊ 5 lakh. ನೆಕ್ಸ್ಟ್, ಅದೇ ರೀತಿ ಇನ್ ಕೇಸ್ ಏನಾದರೂ ಓಪನಿಂಗ್ ಅಡಿಷನಲ್ ರಿಸರ್ವ್ ಕೊಟ್ಟಿದ್ರೆ ಅದನ್ನು ಸಹ ಆ್ಯಡ್ ಮಾಡಬೇಕು. ಓಪನಿಂಗ್ ಅಡಿಷನಲ್ ರಿಸರ್ವ್ ಆನ್ 1/1/2020. ಓಪನಿಂಗ್ ಅಡಿಷನಲ್ ರಿಸರ್ವ್ ಕೊಟ್ಟಿದ್ದಾರೆ 1 lakh. ಟೋಟಲ್ ಮಾಡ್ತೀರಾ 11,50,000 ಪ್ಲಸ್ 5 lakh ಪ್ಲಸ್ 1 lakh, 17,50,000 ಟೋಟಲ್. ಸೊ ನೆಕ್ಸ್ಟ್, ಲೆಸ್ ಕ್ಲೋಸಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್. ಇದನ್ನು ನಿಮ್ಮ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರಲಿ ಕೊಡ್ದೇ ಇರಲಿ, ನೀವು ಫೈರ್ ಇನ್ಸುರೆನ್ಸ್ ಅಥವಾ ಮಿಸಲೇನಿಯಸ್ ಇನ್ಸುರೆನ್ಸ್ಗೆ 50%, ಮೆರಿನ್ ಇನ್ಸುರೆನ್ಸ್ಗೆ 100%ನ ನೆಟ್ ಪ್ರೀಮಿಯಂ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಲೆಸ್ ಮಾಡಬೇಕು. ಸೊ ನೋಡಿ, ನೆಟ್ ಪ್ರೀಮಿಯಂ ಇರೋದು ಎಷ್ಟಿದೆ ಅಂದರೆ 11,50,000 ×50/100. ಸೊ ಕ್ಲೋಸಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ 5,75,000. ನೆಕ್ಸ್ಟ್, ಲೆಸ್ ಕ್ಲೋಸಿಂಗ್ ಅಡಿಷನಲ್ ರಿಸರ್ವ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ ಅಡಿಷನಲ್ ರಿಸರ್ವ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಓಪನಿಂಗ್ ಅಡಿಷನಲ್ ರಿಸರ್ವ್ ಕ್ಲೋಸಿಂಗ್ ಅಡಿಷನಲ್ ರಿಸರ್ವ್ ಆಗುತ್ತೆ. ಸೊ 1 lakh. ಸೊ 17,50,000 ಇಂದ 5,75,000 ಪ್ಲಸ್ 1 lakh ನೀವು ಲೆಸ್ ಮಾಡಿದರೆ ಪ್ರೀಮಿಯಂ ಅರ್ನ್ ನೆಟ್, ಸೊ 10,75,000. ಶೆಡ್ಯೂಲ್ ನಂಬರ್ 1. ಕ್ಲೈಮ್ ಇನ್ಕರ್ ನೆಟ್ ಶೆಡ್ಯೂಲ್ ನಂಬರ್ 2. ಕ್ಲೈಮಿಗೆ ಸಂಬಂಧಿಸಿದಂತೆ ಏನು ಕೊಟ್ಟಿದ್ದ ನೋಡಿ ಇನ್ಫಾರ್ಮೇಷನ್, ಕ್ಲೈಮ್ ಸ್ಪೇಡ್, ಕ್ಲೈಮ್ ಔಟ್ಸ್ಟ್ಯಾಂಡಿಂಗ್ ಆನ್ 1/1/2020. ನೆಕ್ಸ್ಟ್, ರೀಇನ್ಸುರೆನ್ಸ್ ರಿಕವರೀಸ್. ನೆಕ್ಸ್ಟ್, ಲೀಗಲ್ ಎಕ್ಸ್ಪೆನ್ಸಸ್ ರಿಗಾರ್ಡಿಂಗ್ ಕ್ಲೈಮ್ಸ್. ಸೊ ಫಸ್ಟ್ ಒನ್, ಕ್ಲೈಮ್ ಸ್ಪೇಡ್. ಕ್ಲೈಮ್ ಸ್ಪೇಡ್
6,40,000. ನೆಕ್ಸ್ಟ್ ಒನ್ ಕ್ಲೈಮ್ ಔಟ್ಸ್ಟ್ಯಾಂಡಿಂಗ್ ಆನ್ 1/1/2020. ಸೊ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಇದನ್ನು ನೀವು ಡಿಡಕ್ಟ್ ಮಾಡ್ತೀರಾ. ಲೆಸ್ ಕ್ಲೈಮ್ ಔಟ್ಸ್ಟ್ಯಾಂಡಿಂಗ್ ಆನ್ 1/1/2020 65,000. ಸೊ ನೆಕ್ಸ್ಟ್ ಒನ್ ರೀಇನ್ಸುರೆನ್ಸ್ ರಿಕವರೀಸ್. ನೀವು ಬೇರೆ ಇನ್ಸುರೆನ್ಸ್ ಕಂಪ್ನಿಯಿಂದ ಕ್ಲೈಮ್ನ ರಿಸೀವ್ ಮಾಡಿದ್ದೀರಾ, ಸೊ ಅದು ನಿಮಗೆ ಇನ್ಕಮ್ ಆಗುತ್ತೆ, ಅದನ್ನು ನೀವು ಡಿಡಕ್ಟ್ ಮಾಡ್ತೀರಾ. ರೀಇನ್ಸುರೆನ್ಸ್ ರಿಕವರೀಸ್, ರೀಇನ್ಸುರೆನ್ಸ್ ರಿಕವರೀಸ್ 10,000. ಫೈವ್ ಲ್ಯಾಕ್ 65,000. ನೆಕ್ಸ್ಟ್ ಒನ್ ಕ್ಲೈಮಿಗೆ ಸಂಬಂಧಿಸಿದಂತೆ ಲೀಗಲ್ ಎಕ್ಸ್ಪೆನ್ಸಸ್ ರಿಗಾರ್ಡಿಂಗ್ ಕ್ಲೈಮ್ಸ್ ಶೆಡ್ಯೂಲ್ ನಂಬರ್ 2 ಬರುತ್ತೆ. ಲೀಗಲ್ ಎಕ್ಸ್ಪೆನ್ಸಸ್ ರಿಗಾರ್ಡಿಂಗ್ ಕ್ಲೈಮ್ 30,000. ಲೀಗಲ್ ಎಕ್ಸ್ಪೆನ್ಸಸ್ ರಿಗಾರ್ಡಿಂಗ್ ಕ್ಲೈಮ್ಸ್ 30,000. ಶೆಡ್ಯೂಲ್ ನಂಬರ್ 2 ಟೋಟಲ್ 5,95,000. ನೆಕ್ಸ್ಟ್ ಒನ್ ಕಮಿಷನ್. ಸೊ ಕಮಿಷನ್ಗೆ ಸಂಬಂಧಿಸಿದಂತೆ ಎರಡು ಅಡ್ಜಸ್ಟ್ಮೆಂಟ್ ಬರ್ಬೋದು. ಕಮಿಷನ್ ಆನ್ ರೀಇನ್ಸುರೆನ್ಸ್ ಸೀಡೆಡ್ ಲೆಸ್ ಮಾಡಬೇಕು, ಕಮಿಷನ್ ಆನ್ ರೀಇನ್ಸುರೆನ್ಸ್ ಅಕ್ಸೆಪ್ಟೆಡ್. ಸೊ ಇಲ್ಲಿ ಕಮಿಷನ್ ಪೇಯ್ಡ್, ಸೊ 1,60,000. ಕಮಿಷನ್ ಪೇಯ್ಡ್ 1,60,000. ಸೊ ಟೋಟಲ್ ಕಮಿಷನ್ ಪೇಯ್ಡ್ 1,60,000. ಸೊ ನೆಕ್ಸ್ಟ್ ಒನ್ ಲಾಸ್ಟ್ ಶೆಡ್ಯೂಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಈ ಪ್ರಾಬ್ಲಮ್ನಲ್ಲಿ ಎಕ್ಸ್ಪೆನ್ಸ್ ಆಫ್ ಮ್ಯಾನೇಜ್ಮೆಂಟ್ 2,50,000. ಎಕ್ಸ್ಪೆನ್ಸಸ್ ಆಫ್ ಎಕ್ಸ್ಪೆನ್ಸ್ ಆಫ್ ಮ್ಯಾನೇಜ್ಮೆಂಟ್ 2,50,000. ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 2,50,000. ನಾಲ್ಕು ಶೆಡ್ಯೂಲ್ಸ್ನ ಪ್ರಿಪೇರ್ ಮಾಡಿದ್ದೀರಾ, ಸೊ ಈಗ ರೆವಿನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ. ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/12/2020 ಪರ್ಟಿಕ್ಯುಲರ್ ಶೆಡ್ಯೂಲ್ಸ್ ರುಪೀಸ್. ಪ್ರೀಮಿಯಂ ಅರ್ನ್ ನೆಟ್ ಶೆಡ್ಯೂಲ್ ನಂಬರ್ 1 ಟೋಟಲ್ ಎ, ಕ್ಲೈಮ್ ಇನ್ಕರ್ ನೆಟ್, ಕಮಿಷನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ ಬಿ, ಆಪರೇಟಿಂಗ್ ಪ್ರಾಫಿಟ್ ಆರ್ ಲಾಸ್ ಎ ಮೈನಸ್ ಬಿ. ಸೊ ನಾಲ್ಕು ಶೆಡ್ಯೂಲ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ. ಶೆಡ್ಯೂಲ್ ನಂಬರ್ 1 10,75,000. 10,75,000. ಸೊ ಟೋಟಲ್ ಎ 10,75,000. ನೆಕ್ಸ್ಟ್ ಒನ್ ಶೆಡ್ಯೂಲ್ ನಂಬರ್ 2 5,95,000. 5,95,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3 1,60,000. 1,60,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 4 2,50,000. 2,50,000. ಟೋಟಲ್ ಬಿ 2+3+4. 10,05,000. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಆರ್ ಲಾಸ್ ಎ ಮೈನಸ್ ಬಿ.
ಎ ಮೈನಸ್ ಬಿ 10,75,000 ಮೈನಸ್ 10,05,000 ಸೊ ಆಪ್ರೇಟಿಂಗ್ ಪ್ರಾಫಿಟ್ 70,000 ಸಿ ಆಪ್ರೇಟಿಂಗ್ ಪ್ರಾಫಿಟ್ನ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರ್ಕೊತೀರ 70,000 ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ Profit and loss account for the year ended 31st March 2020. Particulars, rupees. First, operating profit or loss. Operating profit or loss. Fire insurance idre fire insurance, marine insurance, miscellaneous insurance idre miscellaneous insurance do barkontira. Profit and loss account. For the year ended 31st 12 2020, operating profit or loss. So ಇಲ್ಲಿ ನೀವು ರೆವೆನ್ಯೂ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ದು ಫೈರ್ ಇನ್ಸೂರೆನ್ಸ್ ಆಗಿರೋದ್ರಿಂದ ಫೈರ್ ಇನ್ಸೂರೆನ್ಸ್ ಮಾತ್ರ ಬರ್ಕೊತೀರಾ. ಸೊ ಆಪರೇಟಿಂಗ್ ಪ್ರಾಫಿಟ್ ಬಂದಿದೆ, ಸೊ 70,000. ಸೊ ನೆಕ್ಸ್ಟ್ ಒನ್ ಸಬ್ಬೆಡಿಂಗ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಸೊ ಅದರಲ್ಲಿ ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ ಕೊಟ್ಟಿದೆ ನೋಡಿ, ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ 60,000. ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ 60,000. ಸೊ ನೆಕ್ಸ್ಟ್ ಒನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 10,000. ನೆಕ್ಸ್ಟ್ ಒನ್ ಅದರ್ ಇನ್ಕಮ್ಸ್, ಮಿಸಲೇನಿಯಸ್ ರಿಸಿಪ್ಟ್, ರಿಜಿಸ್ಟ್ರೇಷನ್ ಫೀಸ್, ಶೇರ್ ಟ್ರಾನ್ಸ್ಫರ್ ಫೀಸ್ ಏನಾರು ಇದೆಯಾ ನೋಡ್ತೀರಾ ಪ್ರಾಬ್ಲಮ್ನಲ್ಲಿ. ಶೇರ್ ಟ್ರಾನ್ಸ್ಫರ್ ಫೀಸ್ ಕೊಟ್ಟಿದೆ ನೋಡಿ, ಸೊ 1,000. ಸೊ ಟೋಟಲ್ 70,000 ಪ್ಲಸ್ 60,000 ಪ್ಲಸ್ 10,000 ಪ್ಲಸ್ 1,000, ಸೊ 1,41,000. ಸೊ ಈ ಪ್ರಾಬ್ಲಮ್ನಲ್ಲಿ ನಿಮಗೆ ಅದರ್ ಎಕ್ಸ್ಪೆನ್ಸಸ್ಸು, ಪ್ರಾವಿಜನ್ ಫಾರ್ ಟ್ಯಾಕ್ಸಿಯೇಷನ್ನು, ಅಪ್ರಾಪ್ರಿಯೇಷನ್ಸ್ ಯಾವುದು ಇಲ್ದೇ ಇರೋದ್ರಿಂದ, ಸೊ ಎಂಟೈರ್ ಅಮೌಂಟ್ ನೀವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್, ಸೊ 1,41,000. ಈ ರೀತಿ ರೆವೆನ್ಯೂ ಅಕೌಂಟು ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ.